ಬೆಂಗಳೂರು ಫೇಮಸ್ ಆಗಿರುವಂಥ ದೊನ್ನೆ ಬಿರಿಯಾನಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಈ ಬಿರಿಯಾನಿ ಫ್ಲೇವರ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಆಹಾ ತಿಂದವ್ರಿಗೆ ಗೊತ್ತು ಎಷ್ಟು ಚೆನ್ನಾಗಿರತ್ತೆ ಅಂತ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೇಲಿ ಶೇರ್ ಮಾಡಿ. ನಾನಿವತ್ತು 1 ಕೆಜಿ ಚಿಕನ್ ಬಿರಿಯಾನಿನ ಮಾಡ್ತಾ ಇರೋದ್ರಿಂದ 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಳ್ಳಿ. ಬಿರಿಯಾನಿ ಮಾಡೋದಕ್ಕೆ ಚಿಕನ್ ಪೀಸಸ್ ಮೀಡಿಯಂ ಸೈಜಾಗಿ ಹೊಡೆಸ್ಕೊಳ್ಬೇಕು, ಜೊತೆಗೆ ಸ್ವಲ್ಪ ಫ್ಯಾಟ್ ಇರುವಂಥ ಚಿಕನ್ ತೊಗೊಂಡ್ರೆ ಬಿರಿಯಾನಿ ತುಂಬ ರುಚಿಯಾಗತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1/2 ಟೇಬಲ್ಸ್ಪೂನ್ ಅರಿಶಿನ, 1/2 ಕಪ್ ಮೊಸರು ಹಾಕ್ಕೊಳ್ಬೇಕು, ಅಂದರೆ 6 ಟೇಬಲ್ಸ್ಪೂನ್ ಮೊಸರು ಹಾಕ್ಬಿಟ್ಟು 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು. ಈಗ 4 ಕಪ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಕೆಜಿ ಅಕ್ಕಿ. ನಾನು ಯೂಸ್ ಮಾಡಿರೋದು ಬುಲೆಟ್ ರೈಸ್. ಹೋಟೆಲ್ನಲ್ಲಿ ಮಾಡಬೇಕಾದ್ರೆ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಜೀರಾ ಸಾಂಬಾರ್ ರೈಸ್ನ ಉಪಯೋಗಿಸ್ತಾರೆ. ಆ ರೈಸ್ ನನಗೆ ಸಿಕ್ಕಿಲ್ಲ, ಸೊ ಅದಕ್ಕೆ ಬುಲೆಟ್ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸಿಕ್ಕಿದ್ರೆ ಅದೇ ರೈಸ್ನ ಉಪಯೋಗಿಸಿ ಮಾಡಿ, ಫ್ಲೇವರ್ ಚೆನ್ನಾಗಿರತ್ತೆ. ಈಗ ಇದಕ್ಕೆ ನೀರು ಹಾಕಿ 2-3 ಸಲ ಚೆನ್ನಾಗಿ ತೊಳೆದು 15 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು. ಅಕ್ಕಿ ತೊಳೆದಿರೋ ನೀರನ್ನು ಗಿಡಗಳಿಗೆ ಉಪಯೋಗಿಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ, ನೀರು ವೇಸ್ಟ್ ಮಾಡಬೇಡಿ. ಈಗ ನಾನಿಲ್ಲಿ 1 ಕಟ್ ಮೆಂತ್ಯ ಸೊಪ್ಪು, 1/2 ಕಟ್ ಪುದೀನ, 1/2 ಕಟ್ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಜೊತೆಗೆ 20-22 ಹಸಿಮೆಣಸಿನ್ಕಾಯಿನ ತಗೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ರೆಡಿ ಮಾಡಿಟ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ಸ್ಪೂನ್ ಸೌಂಫ್, 1 ಟೇಬಲ್ಸ್ಪೂನ್ ಕಾಳುಮೆಣಸು, 4 ಲವಂಗ, 3 ಏಲಕ್ಕಿ, 1 ಜಾಪತ್ರೆ, 1 ಟೇಬಲ್ಸ್ಪೂನ್ ಸ್ಟೋನ್ ಹೂವ, 1 ಮರಾಠ ಮೊಗ್ಗು, 1 ಬಿರಿಯಾನಿ ಎಲೆನ ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 1 ನಿಮಿಷ ಡ್ರೈ ರೋಸ್ಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಆಗಲೇ ತೆಗೆದಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ಹಸಿಯಾಗೆ ರುಬ್ಬೋದಕ್ಕಿಂತ ಈ ರೀತಿ ಫ್ರೈ ಮಾಡಿಬಿಟ್ಟು ರುಬ್ಬಿ ಮಾಡಿದ್ರೆ ಬಿರಿಯಾನಿ ಫ್ಲೇವರು ಟೇಸ್ಟು ಚೆನ್ನಾಗಿರತ್ತೆ. ಕೆಲವ್ರಿಗೆ ಅಲ್ಸರ್ ಪ್ರಾಬ್ಲಮ್ ಇರತ್ತಲ್ವಾ, ಸೊ ಅಂಥವ್ರಿಗೆ ನೀವು ಡೈರೆಕ್ಟಾಗಿ ಹಸಿಮೆಣಸಿನ್ಕಾಯಿನ ರುಬ್ಬಿ ಯಾವುದಾದ್ರೂ ಒಂದು ರೆಸಿಪಿನ ಮಾಡಿಕೊಟ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ ರೀತಿ ಫ್ರೈ ಮಾಡಿ ಕೊಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ನೋಡಿ, 1-2 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ನಾವು ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಗರಂ ಮಸಾಲ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕಿಬಿಟ್ಟು ಇದರ ಜೊತೆಗೆ 2 ಟೇಬಲ್ಸ್ಪೂನ್ ಧನಿಯಾ ಪೌಡರ್ನ ಹಾಕಿಬಿಟ್ಟು ಇದೆಲ್ಲವನ್ನು ನುಣ್ಣಗೆ ಪೌಡರ್ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್, ಈಗ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪುದೀನ, ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿರತ್ತೆ. ಇದನ್ನು ಅದೇ ಬ್ಲೆಂಡರ್ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1/2 ಕಪ್ ಎಣ್ಣೆ ಹಾಕ್ಕೊಳ್ಬೇಕು, ಅಂದರೆ 5-6 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರತ್ತೆ. ಈಗ ಇದಕ್ಕೆ 1 ಟೀಸ್ಪೂನ್ ಶಾಹಿ ಜೀರಾ, ಸ್ವಲ್ಪ ಜಾಪತ್ರೆ, 3 ಏಲಕ್ಕಿ, 4 ಲವಂಗ, 2 ಪೀಸ್ ಚಕ್ಕೆ, 2 ಬಿರಿಯಾನಿ ಎಲೆ, 1 ಸ್ಟಾರ್ ಅನಿಸ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ದೊಡ್ಡ ಸೈಜಿಂದು 2 ಈರುಳ್ಳಿನ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸಾರಿ ಫ್ರೆಂಡ್ಸ್, ನಾನಿಲ್ಲಿ ಪಾತ್ರೆನ ಚೇಂಜ್ ಮಾಡಬೇಕಾಯಿತು, ಯಾಕಂದರೆ ಆ ಪಾತ್ರೆ ತುಂಬ ಚಿಕ್ಕದು ಅಂತ ಅನ್ನಿಸ್ತು. ಸೊ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರುವಂಥ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಇದಕ್ಕೆ 2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ಹಸಿ ವಾಸನೆ ಹೋಗಬೇಕು, ಅಂದರೆ 1-2 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು 15 ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಇದರ ಜೊತೆಗೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲ ಪೇಸ್ಟ್ನ ಹಾಕಿಬಿಟ್ಟು ಅದೇ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಈ ಮಸಾಲೆ ಜೊತೆಗೇ ಈ ಚಿಕನ್ ಪೀಸಸ್ನ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ಕರೆಕ್ಟಾಗಿ 5 ನಿಮಿಷ ಆದಮೇಲೆ ಮೀಡಿಯಂ ಸೈಜ್ದು 2 ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಟೊಮೆಟೊ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 5 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 5 ನಿಮಿಷ ಆದಮೇಲೆ ನಾವು ಹಾಕಿರುವಂಥ ಟೊಮೆಟೊ ಎಲ್ಲ ಸಾಫ್ಟ್ ಆಗಿರುತ್ತೆ, ಹಾಗೆಯೇ ಮಸಾಲೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಗರಂ ಮಸಾಲಾನ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಹಾಕ್ಕೊಳ್ಳಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 5 ನಿಮಿಷ ಕಾಲ ಈ ಗರಂ ಮಸಾಲ ಜೊತೆಗೆ ಚಿಕನ್ನ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 5 ನಿಮಿಷ ಆಗಿದೆ. ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಗ್ರೇವಿಯಿಂದ ಸಪ್ರೇಟ್ ಆಗಿದೆ, ನೋಡ್ಬೋದು ನೀವು. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಕಪ್ಪಲ್ಲೇ ನೀರು ಹಾಕ್ಕೊಳ್ಬೇಕು. ಟೋಟಲಾಗಿ ನಾನಿಲ್ಲಿ 6.5 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 4 ಕಪ್ ಅಕ್ಕಿಗೆ 8 ಕಪ್ ನೀರು ಹಾಕ್ಕೊಳ್ಬೇಕಲ್ಲ. ಸೊ ನಾನಿಲ್ಲಿ 1.5 ಕಪ್ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ. ಈ ಅಳತೆಯಲ್ಲಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ ಬಿರಿಯಾನಿ. ಈಗ ಇದನ್ನು ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು. ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ, ಆದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಬಾರ್ದು. ಖಾರ ಕಡಿಮೆ ಇದ್ದರೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ. ಸೊ ಈಗ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಂಡು ನಾವು 15 ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿದ್ಮೇಲೆ ತುಂಬ ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಅಕ್ಕಿ ನೆನೆಸ್ಬಿಟ್ಟು ಹಾಕಿರ್ತೀವಲ್ವ, ಸೊ ಮುರಿದೋಗ್ಬಿಡತ್ತೆ, ಚೆನ್ನಾಗಾಗಲ್ಲ ಬಿರಿಯಾನಿ. ನೋಡಿ, ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಒಂದು 5-10 ನಿಮಿಷ ಹೈ ಫ್ಲೇಮಲ್ಲೇ ಇದೇ ರೀತಿ ಮಸಾಲೆನ ಕುದಿಯೋದಕ್ಕೆ ಬಿಡಬೇಕು. ಅಕ್ಕಿ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ ಇಡಬಾರ್ದು. ನೋಡಿ, ಕರೆಕ್ಟಾಗಿ 10 ನಿಮಿಷ ಆದಮೇಲೆ ನಾವು ಹಾಕಿರುವಂಥ ಅಕ್ಕಿಯೆಲ್ಲ ಈ ರೀತಿ ಮೇಲೆ ಬಂದಿರುತ್ತೆ, ಹಾಗೆಯೇ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮೀಡಿಯಂ ಸೈಜ್ದು 1 ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಜೊತೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಲಿಡ್ನ ಕವರ್ ಮಾಡಿ ಈಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ತವಾನ ಇಟ್ಬಿಟ್ಟು ಹೈ ಫ್ಲೇಮಲ್ಲೇ ತವಾನ ಬಿಸಿ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಿರಿಯಾನಿ ಪಾತ್ರೆನ ಅದರ ಮೇಲ್ಗಡೆ ಇಟ್ಟು ಈ ಪ್ಲೇಟ್ ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಡ್ಬೋದು, ಅಥವಾ ಯಾವುದಾದ್ರೂ ಒಂದು ತೂಕವಾಗಿರುವಂಥ ವಸ್ತುನ ಇಟ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿ 10-15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 15 ನಿಮಿಷ ಆಗಿದೆ. ವಾವ್, ಇದರ ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ನೋಡಿ, ಅನ್ನನೂ ಅಷ್ಟೇ ಎಷ್ಟು ಉದ್ರುದ್ರಾಗಾಗಿದೆ ಅಂತ. ಬಿಸಿ ಇರೋವಾಗಲೇ ತುಂಬ ಜಾಸ್ತಿ ಮಿಕ್ಸ್ ಮಾಡಬೇಡಿ. ಒಂದು 5-10 ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಬಿರಿಯಾನಿ ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಾಗಿದೆ. ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಡಿಫ್ರೆಂಟ್ ಆಗಿರುವಂಥ ಬಿರಿಯಾನಿ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ನೋಡ್ಬೋದು. ಹಾಗೆಯೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವೀಡಿಯೋನ ಲೈಕ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳು ನೋಡೋದಕ್ಕೋಸ್ಕರ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಮಾಡ್ತೀರಲ್ವಾ? ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.